ಜಮೀರ್ ಅಹ್ಮದ್ ಅವ್ರನ್ನ ವಶಕ್ಕೆ ಪಡೆಯುತ್ತ ಇಡಿ ಪಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಶೋಧ ಮುಗಿದ ಬಳಿಕ ಜಮೀರ್ ಅಹ್ಮದ್ ಅವ್ರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅವರ ಬಂಗಲೆಯ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ. ಬೆಳಗ್ಗಿನಿಂದಲೂ ಕೂಡ ಇಡಿ ರೈಡ್ ನಡೀತಾ ಇದ್ದು ಸಾಕಷ್ಟು ಮಾಹಿತಿಯನ್ನ ವ್ಯವಹಾರಗಳನ್ನ ಕಲೆ ಹಾಕ್ತಾ ಇದೆ ಇಡಿ. ಈ ಎಲ್ಲ ರೈಡ್ ಮುಗಿದ ಬಳಿಕ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನ ತಳ್ಳುವಂತೆಯೂ ಅಂದ್ರೆ ತಳ್ಳು ಹಾಕುವಂತೆಯೂ ಇಲ್ಲ, ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇಡಿ ರೈಡ್ ನಂತರ ಜಮೀರ್ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ಕಡೆ ಬೆಳಗ್ಗಿನಿಂದಲೂ ಶೋಧ ಕಾರ್ಯ ಬಹಳ ಭರ್ಜರಿಯಾಗೆ ಮುಂದುವರೆದಿದೆ. ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಕೇವಲ ರಾಜ್ಯದಲ್ಲಿ ನಡೀತಾ ಇರುವಂತಹ ವ್ಯವಹಾರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಸ್ತಾ ಇರುವಂತಹ ವ್ಯವಹಾರದ ಬಗ್ಗೆಯೂ ಕೂಡ ಇಡಿ ಮಾಹಿತಿಯನ್ನ ಕಲೆ ಹಾಕುವುದರ ಮೂಲಕ ಯಾವ ನಂಬರಿಂದ ಮಾತಾಡ್ತಾ ಇದ್ರು, ಎಷ್ಟು ನಂಬರ್ಗಳನ್ನ ಬಳಕೆ ಮಾಡ್ತಾ ಇದ್ರು, ಇವ್ರ ಜೊತೆಗೆ ಯಾರೆಲ್ಲ ಇದ್ರು, ಇವ್ರಿಗೆ ಸಹಕಾರವನ್ನ ಯಾರೆಲ್ಲ ಕೊಡ್ತಾ ಇದ್ರು, ಇದೆಲ್ಲ ಮಾಹಿತಿಯನ್ನ ಕಲೆ ಹಾಕಿದೆ. ಇದೀಗ ಎಲ್ಲ ರೈಡ್ಗಳನ್ನ ಮುಗಿಸಿದ ನಂತರ ಯಾಕೋ ಸದ್ಯಕ್ಕೆ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತದೆ. ಆ ಮಹಾಬಂಗಲೆಯೊಳಗೆ ಇಡಿ ಕಾಲಿಟ್ಟ ತಕ್ಷಣವೇ ಒಂದೊಂದು ವಿಚಾರ ಕೂಡ ಬಯಲಾಗ್ತದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಇಡಿ ರೈಡ್ ನೆಕ್ಸ್ಟ್ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಅಲ್ವಾ ಜಮೀರ್ ಅವ್ರನ್ನ? ಖಂಡಿತವಾಗಿ ವಿದ್ಯಾ, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಕಳೆದ 10 ಗಂಟೆಯಿಂದನೂ ಕೂಡ ಏನು ಜಮೀರ್ ಅಹಮದ್ ಖಾನ್ ಅವರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕೆಂದರೆ ಒಂದಷ್ಟು ಮಾಹಿತಿಗಳು ಇಡಿ ಅಧಿಕಾರಿಗಳ ಬಳಿ ಇರುವಂಥ ಮಾಹಿತಿಗಳಿರುತ್ತೆ, ಆ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಅವರು ಸಕಾರಾತ್ಮಕವಾದ ಉತ್ತರವನ್ನು ಕೊಡಬೇಕಾಗುತ್ತೆ. ಆ ರೀತಿ ಏನಾದರೂ ಉತ್ತರವನ್ನು ಕೊಡಲಿಲ್ಲ ಅಂದರೆ ಅವರು ಏನೋ ಹಾರಿಕೆ ಉತ್ತರವನ್ನು ಕೊಡುವಂಥದ್ದು ಅಥವಾ ಒಂದಷ್ಟು ಮಾಹಿತಿಗಳನ್ನು ಗೋಪ್ಯವಾಗಿ ಇಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅಥವಾ ಒಂದಷ್ಟು ವ್ಯವಹಾರಿಕ ಸಂಬಂಧಗಳನ್ನು ಹೈಡ್ ಮಾಡೋ ಪ್ರಯತ್ನಗಳನ್ನು ಮಾಡಿದ್ರೆ ತಕ್ಷಣವೇ ಇಡಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಅಂದರೆ ವಶಕ್ಕೆ ಬಂಧನಕ್ಕೆ ಒಳಪಡಿಸುವಂಥ ಸಾಧ್ಯತೆಗಳೇ ಹೆಚ್ಚಾಗಿರ್ತವೆ. ಯಾಕೆಂದರೆ ಈಗಿನ ಮಾಹಿತಿ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರ ಮನೆ ಮುಂದೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂದರೆ CRPF ಪೊಲೀಸರನ್ನು ದಾಳಿಯ ಸಂದರ್ಭದಲ್ಲಿ ಕರ್ಕೊಂಡು ಬಂದಿದ್ರು, ಅಂದರೆ ರಾಷ್ಟ್ರೀಯ ಪೊಲೀಸರನ್ನು ಕರ್ಕೊಂಡು ಬಂದಿದ್ರು. ಅದಾದ ಬಳಿಕ ಈಗ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಪೊಲೀಸರನ್ನು ಭದ್ರತೆಗೆ, ಮನೆಯ ಮುಂದೆ ಭದ್ರತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ತಾರೆ ಅಂತದನ್ನು ನೋಡಿದರೆ ಅವರನ್ನು ವಶಕ್ಕೆ ಪಡೆದು ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆಗಳೇ ಹೆಚ್ಚಾಗ್ತಾ ಇದ್ದಾವೆ. ಯಾಕೆಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಈಗಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದರೆ ಇಡಿ ಅಧಿಕಾರಿಗಳ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಕೇವಲ ಸಮನ್ಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಮತ್ತೊಂದು ದಿನ ಬನ್ನಿ ಅಂತ ಹೇಳೋ ಸಾಧ್ಯತೆಗಳು ಕೂಡ ಇರ್ತವೆ. ಆದರೆ ಇವತ್ತಿನ ಡೆವಲಪ್ಮೆಂಟ್ಸ್ಗಳನ್ನು ನೋಡಿದ್ರೆ ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಇಡಿ ಮೂಲಗಳು ಸ್ಪಷ್ಟನೆಯನ್ನು ಪಡಿಸ್ತಾ ಇರುವಂಥದ್ದು. ವಿದ್ಯಾ, ಬೆಳಗ್ಗೆ 10 ಗಂಟೆಯಿಂದ ವಿಚಾರಣೆ ಶುರುವಾದ್ರೂ ಕೂಡ 3:30-4 ಗಂಟೆ ಆದ್ರೂ ಮುಗಿತಾ ಇಲ್ಲ ಅಂದ್ರೆ ಬಹುಶಃ ಇಡಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅವ್ರಗಳಿಗೆ ವ್ಯವಹಾರದ ಮೂಲಗಳು ಬಯಲಾಗ್ತಾ ಇರ್ಬೋದಾ, ಸಿಗ್ತಾ ಇರ್ಬೋದಾ ಅಂತ? ಖಂಡಿತ ವಿದ್ಯಾ, ಯಾಕೆಂದರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಈ ಪ್ರಕರಣ ಅಂದರೆ IMA ಪ್ರಕರಣ ಬೆಳಕಿಗೆ ಬಂದಿದ್ದು 2019 2019ರಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕ್ರೋಢೀಕರಿಸ್ಕೊಂಡಿದೆ. ಯಾಕೆಂದರೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರಚನೆ ಮಾಡಿದಂಥ SIT ಅಧಿಕಾರಿಗಳು ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾರೆ. ಅದಾದ ನಂತರ CBI ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ಅದಾದ ನಂತರ ಮೊದಲು ಪ್ರಾಥಮಿಕವಾಗಿ ಇಡಿ ಅಧಿಕಾರಿಗಳೇ ಮನ್ಸೂರ್ ಖಾನ್ನ ವಶಕ್ಕೆ ಪಡೆದುಕೊಳ್ಳುವಂಥದ್ದು, ಆ ಹೇಳಿಕೆಗಳು ಜೊತೆಗೆ ಇಲ್ಲಿಯ ತನಕ ತನಿಖಾ ಸಂಸ್ಥೆಗಳು ನಡೆಸಿರುವಂಥ ಏನು ಮಾಹಿತಿಗಳೇನಿತ್ತು ಮತ್ತು ಅವರು ಕ್ರೋಢೀಕರಿಸ್ಕೊಂಡಿರುವಂಥ ದಾಖಲೆಗಳೇನಿತ್ತು, ಆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮರು ಹೇಳಿಕೆಗಳನ್ನು ಪಡೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ 10 ರೂಪಾಯಿಯನ್ನು ಆತ ಇಟ್ಕೊಂಡಿದ್ದಾನೆ ಅಂದರೆ ಆ 10 ರೂಪಾಯಿಗೆ ಸರಿಯಾದ ಲೆಕ್ಕಾಚಾರವನ್ನು ಜಮೀರ್ ಅಹಮದ್ ಖಾನ್ ಅವರು ಕೊಡಬೇಕಾಗತ್ತೆ. ಅದಕ್ಕೇನಾದರೂ ತಪ್ಪು ಉತ್ತರವನ್ನು ಕೊಡುವಂಥದ್ದು ಅಥವಾ ಅದನ್ನು ಗೋಪ್ಯವಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು, ಜೊತೆಗೆ ಮನ್ಸೂರ್ ಖಾನ್ ಮತ್ತು ಜಮೀರ್ ಮತ್ತು ರೋಷನ್ ಬೇಗ್ ಈ ಮೂವರ ನಡುವೆ ಇದ್ದಂಥ ವ್ಯವಹಾರಿಕ ಸಂಬಂಧವನ್ನು ಒಂದಷ್ಟು ಮಾಹಿತಿಗಳಿರ್ತವೆ, ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಇವರ ಹತ್ರ ಇರುವಂಥ ದಾಖಲೆಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಸರಿಯಾಗಿ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡಲಿಲ್ಲ ಅಂದರೆ ಅವರನ್ನು ವಶಕ್ಕೆ ಪಡೆದು ಬಂಧಿಸುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗೆ. ಇನ್ನೂ ಕೆಲ ಗಂಟೆಗಳ ಕಾಲ ಇಡಿ ರೈಡ್ ಮುಂದುವರಿಯುವ ಸಾಧ್ಯತೆ ಇದೆ ಜಮೀರ್ ಅಹಮದ್ ಅವರ ಮನೆಯಲ್ಲಿ. ಅದಾದ ನಂತರ ರೈಡ್ ಮುಗಿಸಿ ಹೋಗ್ತಾರೆ ಅನ್ನುವ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಅವ್ರನ್ನ ವಿಚಾರಣೆ, ಅಂದ್ರೆ ಅವ್ರ ಮನೆಯಲ್ಲೇ ಒಂದಷ್ಟು ಪ್ರಶ್ನೆಗಳ ಕೇಳೋ ಕೆಲಸ ಕೂಡ ಆಗ್ತಾ ಇದೆ ಇಡಿ ಕಡೆಯಿಂದ.